वंचने आरोप माडिद निर्मापकर विरुद्ध सुदीप किडिकारिद्दारे। जेएमएफसी कोर्ट नल्ली निर्मापकर विरुद्ध माननष्ट केस हाकिद्रु। 10 कोटिया माननष्ट मोकदमेयन्न हाकिद्दारे किच्च सुदीप अवरु। लीगल नोटिस नीडिद बळिकवू कूड प्रोड्यूसर्स उत्तरिसिल्ल। उत्तर नीडद हिन्नेले माननष्ट केस अन्न सुदीप अवरु दाखलिसिद्रु। वंचने आरोप माडिद निर्मापकर विरुद्ध किच्च सुदीप अवरु किडिकारिद्दारे। जेएमएफसी कोर्ट नल्ली निर्मापकर विरुद्ध माननष्ट केस हाकिद्दारे। 10 कोटिया माननष्ट मोकदमे हाकिद्दारे किच्च सुदीप अवरु। लीगल नोटिस अन्न कोट्टिद्दारे आदरू कूड प्रोड्यूसर्स यारू उत्तरिसिल्ल। उत्तर नीडद हिन्नेले माननष्ट केस अन्न दाखलिसिद्दारे किच्च सुदीप। माननष्ट केस विचारणे स्वीकरिसिदे जेएमएफसी न्यायालय। सुदीप अवरु दाखलिसिद केस विचारणे आगस्ट 17ಕ್ಕೆ ಮುಂದೂಡಿಕೆ ಮಾಡಲಾಗಿದೆ। ಕೇಸ್ ಅನ್ನು ದಾಖಲಿಸಿದ ಬಳಿಕ ನಿರ್ಮಾಪಕರ ವಿರುದ್ಧ ಕಿಚ್ಚ ಸಿಡಿಮಿಡಿಗೊಂಡಿದ್ದಾರೆ। ನಾಲಿಗೆ ಇದೆ ಅಂತ ಬಾಯಿಗೆ ಬಂದಂತೆ ಮಾತನಾಡಬಾರದು। ಕೋರ್ಟಲ್ಲೇ ಎಲ್ಲ ಆರೋಪಗಳ ಬಗ್ಗೆ ಇತ್ಯರ್ಥ ಆಗಲಿ। ಒಮ್ಮೆ ಆರೋಪಿಸಿದಕ್ಕೆ ಕೋರ್ಟ್ ಮೆಟ್ಟಿಲೇರಿದ್ದಾನೆ। ಹೀಗೆ ಹೇಳಿಕೆಗಳೇನಾದರೂ ಮುಂದುವರೆದ್ರೆ ಮತ್ತೆ ನಾನು ಕೋರ್ಟಿಗೆ ಬರ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು। ಎಂಎನ್ ಕುಮಾರ್ ಹಾಗೆ ಎಂಎನ್ ಸುರೇಶ್ ವಿರುದ್ಧ ಸುದೀಪ್ ಕಿಡಿಕಾರಿದ್ದಾರೆ। ಸರಿಯಾಗಿರೋದಕ್ಕೆ ಉತ್ತರ ಕೊಡ್ತಕ್ಕವನ ಆನ್ ದ ಲಾ ಅಲ್ಲಿ ನಾವು ಬೌಂಡರೀಸ್ ಒಳಗಡೆ ಇರೋದ್ರಿಂದ ಅದೇನಾಗುತ್ತೆ ಲೋಕ ಕೆಳಗೆ ಉತ್ತರ ಏನಿದೆ ನಮ್ಮ ಮಾತ್ರ ಒಂದು ಸಂಸ್ಥೆ ಗೌರವ ಪ್ರತಿಯೊಂದು ಸಂಘದ ಮೇಲೂ ಇಲ್ಲಿ ಇಬ್ರು ಬಹಳ ಬೇಕಾದವರಾಗಿರೋದ್ರಿಂದ ಸತ್ಯ ಸುಳ್ಳು ನಡುವೆ ಒಂದು ನಡಿಬೇಕಾದ್ರೆ ನಾವು ಕಂಬದ ಕೋರ್ಟ್ ಇಲ್ಲಿ ಎಲ್ಲಾದ್ರೂ ಕರೆಕ್ಟ್ ಆಗಿ ಅದು ಇತ್ಯಾದಿ ಇತ್ಯಾದಿ ಆಗೋಗ್ಲಿ ನಾನು ಅದನ್ನು ಪಿಟಿಷನ್ ಅಲ್ಲೇ ಕೊಟ್ಟಿದ್ದೇನೆ ನಮ್ಮ ತಪ್ಪಿದ್ದರೆ ಇಲ್ಲ ಅಂದಲ್ಲಿ ನಾನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ ಲೀಗಲ್ ಆಗಿ ಹೋಗೋಣ ಅಂತ ಬಂದರೆ ನಾನು ಲೀಗಲ್ ಆಗಿ ಹೋಗೋದಕ್ಕೆ ಇಷ್ಟಪಡ್ತೇನೆ ಇದು ಹೊರತು ನಾನು ಜಾಸ್ತಿ ಇದ್ರ ಬಗ್ಗೆ ಹೇಳೋಕ್ಕಾಗಲ್ಲ ಬಿಕಾಸ್ ಕೋರ್ಟಿಗೆ ಬಂದ ಮೇಲೆ ಈ ವಿಚಾರವಾಗಿ ಆ ವ್ಯಕ್ತಿಗಳ ವಿಚಾರವಾಗಿ ನಮ್ಮ ಈ ಒಂದು ಕೇಸಿನ ವಿಚಾರವಾಗಿ ಯಾರೇ ಮಾತಾಡಿದ್ರು ಇಟ್ ಬಿ ಕಂಟೆಂಪ್ಟ್ ಆಫ್ ಕೋರ್ಟ್ ಸರ್ ಸೋ ದಟ್ ಇಸ್ ವೈ ಸರ್ಟನ್ ಕ್ವೆಶ್ಚನ್ಸ್ ಐ ಕ್ಯಾನ್ ಆನ್ಸರ್ ಬೇರೆ ಏನಾದ್ರು ಇದ್ರೆ ನೀವು ಸರ್ ಎಲ್ಲ ಪ್ರೆಸ್ ಮೀಟ್ ಗಳ ಜೊತೆಗೆ ಹಿಂದೆ ಸೂರಪ್ಪ ಬಾಬು ಅವರು ನಿತ್ಯದ ಮಾಡಿಸ್ತಾ ಇದ್ದಾರೆ ಅವರಿಗೆ ನಿಮ್ಮೆಲ್ಲ ಆಗ್ತಿಲ್ಲ ಅನ್ನೋ ಒಂದು ಆರೋಪಗಳು ಕೇಳ ಬರ್ತಾ ಇದೆ ಸರ್ ಈ ಇನ್ಸಿಡೆಂಟ್ ಅಲ್ಲಿ ಅವರು ಕೂಡ ಕಾರಣ ಅಂತ ಒಂದ್ ಸೈಡ್ ಇಂದ ದಿಕ್ಕಾಣ ಒಂದು ವಿಚಾರ ಹೇಳಕ್ಕೆ ಇಷ್ಟ ಪಡ್ತೀನಿ ದೇವರು ಒಳ್ಳೇದು ಮಾಡ್ಲಿ ಅಷ್ಟೇ ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ಕಾರಣ ಒಂದಂತೂ ಸತ್ಯ ಸರ್ ಯಾವುದೇ ಒಂದು ಸುಳ್ಳು ಅಥವಾ ಯಾವುದೇ ಒಂದು ಸತ್ಯ ಬಹಿರಂಗವಾಗಿ ಹೊರಗಡೆ ಬಂದೇ ಬರುತ್ತೆ ಬರ್ಲಿ ಇವಾಗ ಅಷ್ಟೇ ಹೇಳಕ್ಕೆ ಹೋಗೋದು ನಾನು ಯಾವ ವಿಚಾರಕ್ಕೂ ತುಂಬಾ ಇವಾಗ ಆಕ್ಚುಲಿ ನನಗೆ ಇರೋದು ಮೇನ್ ಏನಲ್ಲಿ ಫಸ್ಟ್ ಪತ್ರಿಕೆ ಮಾಧ್ಯಮದಲ್ಲಿ ನಡೀತು ಕೆಲವೊದನ್ನ ಕ್ಲೀನ್ ಮಾಡ್ಕೊಬೇಕು ನಾವು ಕರೆಕ್ಟಿನ ಮಾರ್ಗದರ್ಶನ ಮಾರ್ಗದಲ್ಲಿ ಹೋಗ್ತಾ ಇದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಅಂಡ್ ಐ ಥಿಂಕ್ ನಥಿಂಗ್ ಬೆಟರ್ ದನ್ ಕೋರ್ಟ್ ಆಫ್ ಲಾ ಅಂಡ್ ಇಲ್ಲಿ ನಾವು ಸರಿ ಇಲ್ಲ ಅಂದ್ರೆ ನಮ್ಮ ಗುಂಡಿನ ನಾವೇ ತೋಡ್ಕೊಳ್ಳೋಕೆ ಯಾರು ಬರಲ್ಲ ಇಲ್ಲಿ ನಂಬರ್ ಒನ್ ಹಾಗಿರ್ಬೇಕಾದ್ರೆ ಮಿಕ್ಕಿದ್ದನ್ನ ನಾನು ಯಾರ್ಯಾರ್ದು ಏನೇನಿದೆ ಯಾವ್ಯಾವ ರೀತಿ ಅದಕ್ಕೆ ಸ್ಪಂದಿಸ್ಬೇಕು ಉತ್ತರ ಕೊಡ್ಬೇಕು ಅಲ್ಲಿ ಸಾಧ್ಯವಾದಲ್ಲಿ ಟೈಮ್ ಇದ್ದಲ್ಲಿ ಕೊಡಬೇಕು ಅನ್ನಿಸ್ದಲ್ಲಿ ಕೊಡಲ್ಲ ಬೇರೆಯವ್ರ ದುರಹಂಕಾರ ನನ್ನ ತೇಜೋವಧಗ ಅಸ್ತ್ರವಾಗಬಾರ್ದು ಅನ್ನೋ ಒಂದು ಟ್ವೀಟ್ ಮಾಡಿದ್ರಿ ಸರ್ ಅದ್ರ ಬಗ್ಗೆ ಹೇಳೋದ ನಿಮ್ಮ ಒಳ್ಳೆ ಟ್ವೀಟ್ ಅಲ್ವಾ ಅದು ಹೌದು ಸೂಪರ್ ಅಲ್ಲ ಸರ್ ನಿಮ್ಮ ಈಗ ಪ್ರೊಡ್ಯೂಸರ್ಸ್ ಕೆಲವರು ಆರೋಪ ಮಾಡಿರೋದ್ರಲ್ಲಿ ಅವರು ಎಲ್ಲೋ ನಷ್ಟದಲ್ಲಿದ್ದಾರೆ ಅವರೆಲ್ಲೋ ಸಮಸ್ಯೆಯಲ್ಲಿದ್ದಾರೆ ಫೈನಾನ್ಷಿಯಲ್ ಇದರಿಂದ ಅಂತ ಒಂದು ಸಿಂಪತಿ ಕ್ರಿಯೇಟ್ ಆಗಿದೆ ಸುದೀಪ್ ಅವರು ಅದರ ಮಾತಾಡಿ ಅವರ ಸಮಸ್ಯೆನ ಬಗೆಹರಿಸ್ತಾರೆ ಅನ್ನೋದು ಒಂದಷ್ಟು ಜನರ ಯೋಚನೆ ಆಗಿದೆ ನಾನು ಕಲಾವಿದನಾಗಬೇಕಾದ್ರೆ ಎಲ್ಲರ ಪರಿಹಾರ ಎಲ್ಲರ ತೊಂದರೆಗಳಿಗೆ ನಾನು ಇದು ಮಾಡ್ತೀನಿ ಅಂತ ಚಾರಿಟೇಬಲ್ ಟ್ರಸ್ಟ್ ಅನ್ನು ಓಪನ್ ಮಾಡಿಲ್ಲ ಸರ್ ಒಬ್ಬರು ತಪ್ಪು ಆರೋಪ ಮಾಡಿರೋದಕ್ಕೆ ಬಂದಿದ್ದೀನಿ ಮತ್ತೆ ಬರಬೇಕು ಅಂದ್ರೆ ಮತ್ತೆ ಬರ್ತೀನಿ ಪಾಯಿಂಟ್ ಅದಲ್ಲ ಇಲ್ಲಿ ಏನಾಗಿದೆ ಯಾವುದೇ ಒಂದು ಮಾಧ್ಯಮ ಇದೆ ಅಂದಾಗ ಆ ಮಾಧ್ಯಮನ ನಾವು ಬಹಳ ಅದ್ಭುತವಾದ ರೀತಿಯಲ್ಲಿ ಬಳಸ್ಕೋಬೇಕಾಗತ್ತೆ ಬಾಯಿದೆ ಅಂತ ಯಾವತ್ತು ಮಾತಾಡಬಾರ್ದು ಕಾಲಿದೆ ಅಂತ ಓಡ್ತಾ ಇರಬಾರ್ದು ಕೈ ಇದೆ ಅಂತ ಅನ್ಬಿಡೋದು ಎಲ್ಲರಿಗೂ ಕೊಡ್ತಾ ಇರಬಾರ್ದು ಸರ್ ನಾನು ಕಷ್ಟಪಟ್ಟಿರೋದು ಭಗವಂತ ಅಕಸ್ಮಾತ್ ಇವತ್ತು ನನಗೆ ಇಲ್ಲಿ ಇಟ್ಟಿದ್ದಾನೆ ಚೆನ್ನಾಗಿ ಇಟ್ಟಿದ್ದಾನೆ ಎಲ್ಲರ ಪ್ರೀತಿಗೆ ಇದೆ ಅಂತಂದ್ರೆ ಎಲ್ಲೋ ಸರಿಯಾಗಿರೋ ದಾರಿಯಲ್ಲಿ ಇದ್ದು ಮಾಡಬೇಕಾದದ್ದನ್ನ ಮಾಡಿದಕ್ಕೆ ತಾನೆ ಇದ್ದೀವಿ ಎಲ್ಲರ ಆರೋಪಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ ಸರ್
ತಪ್ಪು ಸರಿ ಅನ್ನೋದು ಬಹಳ ನಿರ್ಧಾರ ಆಗುತ್ತೆ ಹಾಗೆ ಸರ್ ಶಿವಣ್ಣ ಮೊನ್ನೆ ಮಾತಾಡಬೇಕಾದ್ರೆ ಬರ್ತಡೇ ದಿನ ಹೇಳಿದ್ರು ಈ ವಾರದಲ್ಲಿ ಎಲ್ಲ ಇದೆ ಅಂತ ಆಗದೆ ನಾನು ಸುದೀಪ್ ಹತ್ರ ಮಾತಾಡ್ತೀನಿ ಅನ್ನೋ ಒಂದು ನಿಟ್ಟಲ್ಲಿ ಹೇಳಿದ್ರು ಸೋ ಈಗ ಕೋರ್ಟ್ಗೆ ಬಂದಿದ್ದೀರಿ ತಾವು ಮುಂಚೆನೇ ಲೀಗಲ್ ನೋಟಿಸ್ ಆಗಿದೆ ಇದಾದ್ಮೇಲೆ ಇದೊಂದು ಪ್ರೋಸೆಸ್ ಆಗುತ್ತಾ ಸರ್ ಅದು ಎಲ್ಲೂ ನಿಲ್ತಾ ಇಲ್ಲ ಮಾತಾಡಿದ್ವಿ ಏನಾಗುತ್ತೆ ನಾವು ಅಸಹ್ಯ ಪಡಿಸ್ಕೊಂಬಾರದು